ಮಾವಿನಹಳ್ಳಿ ಸಿದ್ದೇಗೌಡರು ಇದ್ದಾರೆ ಜೆಡಿಎಸ್ ನ ಮುಖಂಡರು ಮಾತಾಡ್ತೀನಿ ಅವರನ್ನ ಮಾವಿನಹಳ್ಳಿ ಸಿದ್ದೇಗೌಡರು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಏನು ನಿಜ ಸರ್ ಇದು ನಿಜನ ಇದು ಹೌದು ಈಗ ನಮಗೆ ಜೆಡಿಎಸ್ ಪಕ್ಷದ ಮೇಲೆ ಭಾರಿ ಅಭಿಮಾನ ಇದೆ ಓಕೆ ಹಾ ನಮಗೆ ಎಚ್ಡಿ ದೇವೇಗೌಡರ ಆಗಿರಬಹುದು ಕುಮಾರ್ ಸೋಮಣ್ಣ ಆಗಿರಬಹುದು ಅವರ ಮೇಲೆ ನಮಗೆ ಅಭಿಮಾನ ಇದೆ ನಿಮಗೆ ಗೊತ್ತಿದೆ 3 ವರ್ಷಗಳಿಂದ ಜಿಟಿ ದೇವೇಗೌಡರು ಏನೇನು ಪಕ್ಷದ ನಾ ಜೆಡಿಎಸ್ ಎಲ್ಲ ಬೇರೆ ಬೇರೆ ಅವರು ಬರ ಸಂಪರ್ಕಕ್ಕೆ ಬರದೇ ಇರೋ ಪಾರ್ಟಿಗಳೇ ಇಲ್ಲ ಬಿಡಿ ಎಲ್ಲಾ ಪಾರ್ಟಿಗೂ ಸಂಪರ್ಕಕ್ಕದಲ್ಲೋ ಇದ್ರು ಬಿಡಿ ರಾಮುಲು ಅವರು ಬಂದ್ರೆ ರಾಮುಲು ಅವರ ಹತ್ರನೋ ಮಾತು ಸಿದ್ದರಾಮಯ್ಯ ಅವರು ಬಂದ್ರೆ ಅವರ ಹತ್ರನೋ ಮಾತು ಇನ್ಯಾರೋ ಬಂದ್ರೆ ಅವರ ಹತ್ರನೋ ಮಾತಾಡ್ತಾ ಇದ್ರು ಮಗನ ಟಿಕೆಟ್ ಕೊಡಿ ನನಗೆ ಟಿಕೆಟ್ ಕೊಡಿ ಇಷ್ಟು ನಮಗೆ ಗೊತ್ತಿರೋ ವಿಚಾರ ಸಿದ್ದೇಗೌಡ್ರೆ ಅವರಿಗೆ ಉದ್ದೇಶ ಇಷ್ಟೇ ಹಾ ಅವರಿಗೆ ಮಗನಿಗೆ ಬಿ ಫಾರಂ ಸಿಕ್ಕಬೇಕು ಅವರು ಬಿ ಫಾರಂ ಸಿಕ್ಕಬೇಕು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ 5 ವರ್ಷ ಮುಖ್ಯಮಂತ್ರಿ ಆದಂತ ಸೋಲಿಸ್ತರು ಸೋಲಿಸಿ ನನಗೆ ಓಟ್ ಕೊಟ್ಟರು ಅನ್ನೋ ಭ್ರಮೆ ಅವ್ರಿಗಿಲ್ಲ ಓಕೆ ಅವ್ರಿಗೆ ಇರೋದು ಏನಪ್ಪ ಅಂದ್ರೆ 2 ಬಿ ಫಾರಂ ಸಿಕ್ಕಬೇಕು ಈಗ ಕೋವಿಡ್ ಅಲ್ಲಿ ಕಳೆದ 3 ವರ್ಷದಿಂದ ತಮಗೆ ಗೊತ್ತಿದೆ ಎಷ್ಟು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸತ್ತರು ಅಂತ ಅವರಿಗಾಗಿ ದುಡಿದಂತ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಎಷ್ಟು ಜನ ಎಷ್ಟು ಬಡವರು ಬಗ್ಗರುಗಳು ಕೋವಿಡ್ ಅಲ್ಲಿ ಸತ್ತರು ಈಗ 3 ವರ್ಷಗಳ ಕಾಲ ಏನ್ ಇವರು ಕಾಂಗ್ರೆಸ್ ನವರು ಮನೆ ಬಾಕಲ್ ತಟ್ಟಿ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಓದಿದ್ದು ಜೆಡಿಎಸ್ ನವರು ಕಂಡಗಣ್ಣದ್ದು ಬಿಜೆಪಿಗೆ ಹೋಯ್ತೀನಿ ಅಂತ ಹೇಳಿ ಜೆಡಿಎಸ್ ನವರು ಕಂಡಗಣ್ಣದ್ದು ಜೆಡಿಎಸ್ ಅವ್ರ ಪರಿಸ್ಥಿತಿ ಬೀದಿಗೆ ಬಂದ್ ನಿಲ್ಲವತ್ತಾಯ್ತು ಜೆಡಿಎಸ್ ಪಕ್ಷಕ್ಕೆ ನಿಷ್ಠವಂತ ಕಾರ್ಯಕರ್ತರು ಕುತೂಹಲ ಕೇಳ್ತೀನಿ ಸಿದ್ದೇಗೌಡ್ರೆ ಸಿದ್ದೇಗೌಡ್ರೆ ಈಗ ನಿಮ್ಮ ನಾಯಕರೊಬ್ರು ಈಗ ನೀವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಅವತ್ತಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರನ್ನ ಅದು ಮೈಸೂರು ಅಂತ ಬೆಲ್ಟಲ್ಲಿ ಸೋಲಿಸಬೇಕು ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ ಅದು ತುಂಬಾ ದೊಡ್ಡ ಮತಗಳ ಅಂತರದಿಂದ ಸೋಲಿಸಿದ್ದು ಜಿಟಿ ದೇವೇಗೌಡರನ್ನ ಕಡಿಮೆ ಮತಗಳ ಅಂತರದಿಂದ ಸೋಲಿಸ್ತಿಲ್ಲ ಸೋ ಅದಾದ ಮೇಲೆ ಇವರ ವರ್ತನೆ ಇದೇನು ಇವರು ಯಾವ ಕಡೆ ಅಂದ್ರೆ ನಮ್ಮ ಕಡೆ ಅದೇ ಹೇಳ್ತಿದ್ದೆ ಅವಾಗಲೇ ಹೊತ್ತು ತಿರುಗಿನ ಹೂ ಅಂತ ಕರೀತಾರೆ ಸೂರ್ಯಕಾಂತಿ ಹೂಗೆ ಸೂರ್ಯ ಯಾವ ಕಡೆ ಇದ್ರ ಆ ಕಡೆ ತಿರ್ಕೊಂಡು ಹೋಗ್ತಿರೋದು ಅಂತ ಹೇಳಿ ಜಿಟಿ ದೇವೇಗೌಡರ ಅಂತ ನಾಯಕರು ಆ ತರ ಆಗಿಬಿಟ್ರ ಯಾರ ಜೊತೆಲಿ ಬಂದ್ರು ಅದೇ ಮಾತೆ ಅದೇ ಮಾತೆ ಮಗನಿಗೆ ಟಿಕೆಟ್ ಕೊಡಿ ನನಗೂ ಟಿಕೆಟ್ ಕೊಡಿ ಅಂತ ಹೇಳಿ ಟಿಕೆಟ್ ಕೊಟ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿ ಕಟ್ ಕಡೆಗೆ ದೇವೇಗೌಡರನ್ನ ಅಲ್ಲಿಗೆ ಬಂದುಬಿಟ್ರು ಮನೆಗೆ ಬಂದುಬಿಟ್ರು ಊಟ ಮಾಡಿಬಿಟ್ರು ಅಂತ ತಕ್ಷಣ ಭಾವುಕನಾಗ್ಬಿಟ್ಟು ನೀನು ಯಾವ ಪಾರ್ಟಿಗೂ ಹೋಗಲ್ಲ ಅಂತ ಹೇಳಿದ್ರ ಇವರು ಇಲ್ಲ ಮಗನಿಗೆ ಟಿಕೆಟ್ ಕೊಡೋ ಬಗ್ಗೆ ದೇವೇಗೌಡರು ಖಾತ್ರಿ ಕೊಟ್ಟಿದ್ದಕ್ಕೆ ಜೆಡಿಎಸ್ ಅಲ್ಲಿ ಉಳ್ಕೊಳ್ಳೋ ಪ್ಲಾನ್ ಆಗಿರೋದು ಅಂತ ಅಲ್ಲ ಅವರು ಜೆಡಿಎಸ್ ಅಲ್ಲಿ ಎರಡು ಬಿ ಫಾರಂ ಕೊಡಿಲ್ಲ ಅಂತ ಇದ್ರೆ ಅಲ್ಲೂ ಈಗಲೂ ಇಲ್ಲ ಈಗಲೂ ಇಲ್ಲ ಅದು ಸಿದ್ದೇಗೌಡ್ರ ಅವರು ಜೆಡಿಎಸ್ ಅಲ್ಲಿ 2 ಬಿ ಫಾರಂ ಕೊಡ್ತಿರೋದ್ರಿಂದ ಅವರು ಕಣ್ಣೀರ್ ಸುಸೋದ್ ಒಂದು ಬಾಕಿ ಇತ್ತು ಮೊನ್ನೆ ಅತ್ತೆ ಬಿಡ್ತಾರೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು ಜಿ ಟಿ ದೇವೇಗೌಡರು ಎಮೋಷನಲ್ ಆಗ್ಬಿಟ್ಟಿದ್ರು ಕಣ್ಣೀರ್ ಬತ್ತ ಏನಾರ ಅದೇ ನೋಡ ಕಣ್ಣೀರ್ ಒಂದು ಕಾಣಿಸ್ತಿಲ್ಲ ಅಷ್ಟೇ ಅವರ ನಾಡಿ ಮಿಡಿತಾ ಇಲ್ಲ ನಾವು ನೋಡಿದೀವಿ ತುಂಬಾ 20-30-35 ವರ್ಷದಿಂದ ನಾವು ರಾಜಕಾರಣ ಮಾಡ್ಕೊಂಡಿದೀವಿ ಇವರು ರಾಜಕಾರಣನೇ ಸಮಯ ಯಾವ ತರ ಬತ್ತದ ಆ ತರ ಒಳ್ಕ ಬಂದಿರೋದು ಆಗ್ಲಿಂದ ನೀವೀಗಲೂ ಇದು ಖಾತ್ರಿ ಹೇಳ್ತೀರಿ ಒಂದು ವೇಳೆ ಜಿ ಟಿ ದೇವೇಗೌಡರ ಮಗನಿಗೇನಾದ್ರೂ ಇದೇ ಜೆ ಡಿ ಎಸ್ ಇಂದ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅಲ್ಲಿ ಇರಲ್ಲ ಅಂತ ನಿಮ್ ಲೆಕ್ಕಾಚಾರ 100%-101% ಓಕೆ ಇರ್ತಿತ್ತಿಲ್ಲ ಅವರು ಅಭಿಮಾನ ದೇವೇಗೌಡರ ಬಗ್ಗೆ ಬಹಳ ಗೌರವ ಏನೋ ಮುನಿಸ್ಕೊಂಡ್ಬಿಟ್ಟಿದ್ದೆ ನಾನು ಇದೆಲ್ಲ ಮಾತಿಲ್ಲ ಅವಾಗ ಆವಾಗೆಲ್ಲ ಏನ್ ಈಗ ಅವ್ರು ಏನಾರ 2008ರಲ್ಲಿ ಹುಣಸೂರಲ್ಲಿ ನಿಂತು ಬಿಜೆಪಿ ಸೋತಿ 2013ಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ರಲ್ಲ ಇವರು ಜೆಡಿಎಸ್ ಪಕ್ಷದಿಂದ ಅಲ್ಲಿಂದ ಏನಾರ ಬೇರೆ ಪಕ್ಷದಲ್ಲಿ ಗೆದ್ದಿದ್ರ ಇವತ್ತು ಎಚ್ ಡಿ ದೇವೇಗೌಡರು ಬಂದು ಘೋಷಣೆ ಮಾಡಬೇಕು ಅನ್ನೋದಕ್ಕೆ ಏನಿಲ್ಲ ಅವ್ರ ಉದ್ದೇಶ 2 ಬಿ ಫಾರಂ ಸಿಕ್ಕಬೇಕಷ್ಟೇ ಓಕೆ ಆ 2 ಬಿ ಫಾರಂ ಸಿಕ್ಕಿದ್ರೆ ಜನಗಳಿಗೆ ದುಡ್ಡಿದೆ ದುಡ್ಡು ಕೊಟ್ಟು ಆಯ್ತಪ್ಪ ಈಗ ನಾಳೆ 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 ದಿನ ದೇವೇಗೌಡರು ಇಲ್ಲ ಕುಮಾರಸ್ವಾಮಿ ಅವರು ನಾವು ಈ ದಿನ ಬಹಳ ನೋಡಿದ್ದೀವಿ ಕುಮಾರಸ್ವಾಮಿ ಅವರು ಬಂದುಬಿಟ್ಟು ಮಾವಿನಹಳ್ಳಿ ಸಿದ್ದೇಗೌಡ್ರೆ ಬಾರಣ ಯಾಕೆ ಸಿದ್ದೇಗೌಡಣ್ಣ ನೀನು ಎಲ್ಲಿದ್ಯಣ್ಣ ಬಾರಣ ಬಣ್ಣ ಬಣ್ಣ ನಾನು ಮಾತಾಡ್ತೀನಿ ಬಣ್ಣ ಬೀರೆ ಬೀರಹುಂಡಿ ಬಸವಣ್ಣ ಬಾರಣ ನೀನು ಏನಣ್ಣ ನೀನು ಮದೇಗೌಡ್ರೆ ಬನ್ನಿ ಮದೇಗೌಡ್ರೆ ಕರೆದುಬಿಟ್ಟು ಏನಣ್ಣ ಜಿ ಟಿ ಡಿ ಸೋಲಿಸ್ತೀವಿ ಅಂತ ಮಾತಾಡ್ತಾ ಇದ್ದೀರಂತೆ ಪಾರ್ಟಿ ನೋಡ್ರಣ್ಣ ದೊಡ್ಡಗೌಡ್ರ ಮುಖ ನೋಡ್ರಣ್ಣ ಕುಮಾರಣ್ಣ ನನ್ನ ಕುಮಾರಣ್ಣನ ಮರ್ತು ಬಿಟ್ರಣ್ಣ ನೀವು ಅಂದ್ರೆ ಇದೇ ಉತ್ತರ ಕೊಡ್ತೀರಾ ಸಿದ್ದೇಗೌಡ್ರೆ ನೀವು ಈಗ ದೀಪಾವಳಿ ಅಬ್ದಲ್ ಹೋಗಿ ಅವರು ಕುಮಾರಣ್ಣನ್ಗೆ ಸ್ಪೀಚ್ ತಿನ್ಸಿ ಎಚ್ ಡಿ ದೇವೇಗೌಡರಿಗೆ ಸ್ಪೀಚ್ ತಿನ್ಸಿ ಬಸವರಾಜ ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಯ್ಯ ಅವ್ರಿಗೂ ಸ್ಪೀಚ್ ತಿನ್ಸಿರೋದು ತಾವೆಲ್ಲ ನೋಡಿರೋಂತ ವಿಚಾರ ಅವತ್ತೇ ಅವರು ಚರ್ಚೆ ಮಾಡಿ ಕುಮಾರಣ್ಣ ನಮ್ಗೆ ಏನ್ ಹೇಳಿದ್ರು ಕುಮಾರಣ್ಣನಿಗೆ ಈ ಬೇರೆ ತರ ನಮ್ ಜೊತೆ ಮಾತಾಡಕ್ಕೆ ಪಾಪ ಅವ್ರಿಗೆ ಬರ್ತಾ ಇಲ್ಲ ಮಾತಾಡಕ್ ಆಯ್ತಾ ಇಲ್ಲ ಅವ್ರು ಓಕೆ
ಯಾಕಂದ್ರೆ ಜಿಟಿ ದೇವೇಗೌಡರ ವಿಚಾರ ಸಂಪೂರ್ಣವಾಗಿ ಗೊತ್ತಿರದು ನಾಡಿ ಮಿಡಿತ ಗೊತ್ತಿರದು ಕುಮಾರಣ್ಣನ ಮಾತ್ರ. ಮೂರು ವರ್ಷದಿಂದ ನಮ್ಮ ಹೆಂಗೆ ಅವರು ಮುಂದೆ ಮುಂಚೂಣಿಯಲ್ಲಿ ಬಿಟ್ಕೊಂಡು ಕುಮಾರಣ್ಣ ಅವರು ವಾಲಂಟಿಯರ್ ನಮ್ಮ ಮನೆಗೆ ಬಂದು ನೀವು ಮುಂದೆ ನಿಂತ್ಕೋಬೇಕು ನೀವು ಐದ್ಯಂದಲ್ಲಿ ಯಾರೊಬ್ರು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ನಮ್ಗೆಲ್ಲನೂ ಮಾತಾಡಿ ನಾವು ಜಲದಾರಿ ಕಾರ್ಯಕ್ರಮ ಇರಬಹುದು ಬೈಕ್ ರ್ಯಾಲಿ ಇರಬಹುದು ಯಾವುದೇ ಪಕ್ಷದ ಸಣ್ಣ ಪುಟ್ಟ ನಮ್ಮ ಜೆಡಿಎಸ್ ಪಕ್ಷದವ್ರಿಗೆ ಪಂಚದೆ ಆಗಿರ್ಬೋದು ಅದನ್ನ ನಮಗೆ ಅವರು ಗೈಡೆನ್ಸ್ ಮಾಡೇ ನಾವು ಮಾಡ್ಕೊ ಬಂದಿರೋದು. ಇವಾಗ ವಾಪಸ್ ಜಿ ಟಿ ದೇವೇಗೌಡರ ಜೊತೆಲಿ ಹೋಗಿ ನೀವು ಜೆಡಿಎಸ್ ಪಕ್ಷಕ್ಕೆ ನೀವು ಕ್ಯಾನ್ವಾಸ್ ಮಾಡಿ ಅವ್ರ ಕೈ ಬರಬರ್ತಿ ಅಂತ ಯಾವುದೇ ಕಾರಣಕ್ಕೂ ಕುಮಾರಣ್ಣ ಅವ್ರು ಮಾತಾಡ ನೀವು ಅನ್ಕೋತೀರಾ ಸಿದ್ದೇಗೌಡ್ರೆ? ನೀವು ಅಂದ್ಕೊಳ್ಳೋದು ಈಸಿ, ಇದು ಪಾರ್ಟಿ ಅಲ್ವಾ, ಪಾರ್ಟಿ ಲೀಡರ್ ಆಗಿ ಸೋಲಿಸ್ಬಿಡಿ ಅವರನ್ನ, ಜಿ ಟಿ ದೇವೇಗೌಡರು ಸೋಲಿಸ್ಬಿಡ್ರಪ್ಪ, ನೀವು ಸರಿಯಾದ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಒಬ್ಬ ಪಾರ್ಟಿ ಲೀಡರ್ ಹೇಳಕ್ ಸಾಧ್ಯನಾ ಸಿದ್ದೇಗೌಡ್ರೆ? ಆಗ ಹೇಳಕ್ ನೀವು ಜಿ ಟಿ ದೇವೇಗೌಡರು ಸೋಲ್ಸ್ಬಿಡಿ ಅಂತ ಹೇಳಂತ ಅವ್ರಿಗೇನು ಕಮ್ಮಿ ತಿಳುವಳಿಕೆ ವಸ್ತ್ರಲ್ಲ, ಅವರು ಹೇಳ್ದಪ್ಪ ಮಾಜಿ ಮುಖ್ಯಮಂತ್ರಿ ಆಗಿರೋರು. ಆದ್ರೆ ನಮ್ಮ ಟೀಮ್ ಒಳಗಡೆ ಅವ್ರು ಏನ್ ಮಾತಾಡಿದ್ರು ಅನ್ನೋದ ಈಗ ವಾಪಸ್ ನೀವು ಜೆ ಡಿ ಎಸ್ ಪಕ್ಷಕ್ಕೆ ಮಾಡಿ ಅಂತ ಹೇಳಕ್ಕೆ ಕುಮಾರಣ್ಣ ಕೈ ಆಗಲ್ಲ. ಓಕೆ, ದೊಡ್ಡಗೌಡ್ರ ಕರೀತಾರಪ್ಪ, ದೊಡ್ಡಗೌಡ್ರು ಕರೀತಾರೆ, ಏನ್ ಮಾತಾಡ್ತೀರಿ ನೀವುಗಳೆಲ್ಲ? ದೊಡ್ಡಗೌಡ್ರು ಅವರು ದೇವ್ರು ಒಂದೇ, ಅವರು ಒಂದೇ ದೊಡ್ಡಗೌಡ್ರು. ಎಲ್ ಬಂದ್ ಕರೀತಾರೆ ದೊಡ್ಡಗೌಡ್ರು ಕರೆದ್ರು? ಈಗ ಕುಮಾರಣ್ಣನ್ಗೆ ಎಲ್ಲ ವಿಚಾರ ಗೊತ್ತಿದೆಯಲ್ಲ ನಮ್ಗೆ, ಕುಮಾರಣ್ಣೆ ಮೇನ್ ಅಲ್ವಾ. ಓಕೆ, ಕುಮಾರಣ್ಣೆ ನಮ್ಗೆಲ್ಲ ಮಾತು ಕೊಟ್ಟು ಮನೆಗೆ ಬಂದು ಮಾತಾಡಿದ್ದೆಲ್ಲ ಅವರೇ, ನಮ್ ಸಂಘರ್ಷಿ ಮುಂದಕ್ಕೆ ಬಿಟ್ಟಿದವ್ರು. ಈಗ ಈಗ ನಾನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಈಗೇನಾದ್ರೂ ನೀವ್ ಐದು ಜನ ಸೇರ್ಕೊಂಡು ಈ ತರ ನಿಮ್ಗೆ ಇದೇ ಜಿ ಟಿ ದೇವೇಗೌಡರ ನಡವಳಿಕೆಗಳು ಅವ್ರ ಮಾತು ಬಗ್ಗೆ ಬೇಸರವಾಗಿರೋದಕ್ಕೆ ಇದಕ್ಕೆ ಕುಮಾರಸ್ವಾಮಿ ಅವರ ಬೆಂಬಲ ಇದೆ ಅಂತ ನೀವು ಹೇಳ್ತೀರಾ? ಯಾರ್ಗ ಕುಮಾರಸ್ವಾಮಿ ಅವ್ರ ಸಪೋರ್ಟ್ ಇದೆಯಾ ನಿಮ್ಮೆಲ್ರಿಗೂ ಈಗ ದೇವೇಗೌಡ ಜಿ ಟಿ ದೇವೇಗೌಡನ ಸೋಲ್ಸಕ್ಕೆ? ಅಲ್ಲ, ಸೋಲ್ಸಕ್ ಸಪೋರ್ಟ್ ಇದೆ ಅಂತ ನಾವೇ ಕೇಳಮ್ಮ. ಕಾರ್ಯಕರ್ತರು ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರು, ಜೆ ಡಿ ಎಸ್ ಲೀಡರ್ಗಳು, ನನ್ನಂತ ಲೀಡರ್ಗಳು ಸಾವಿರಾರು ಜನ ಇದಾರೆ. ಅವರೇ ಸಿಡಿದು ನಿಂತಿದ್ರಲ್ಲ ಸ್ವಾಮಿ, ಬರೀ ಐದು ಜನದ ಕಥೆ ಅಲ್ಲ ಇದು. ಅಲ್ಲ, ಬರೀ ಐದೇ ಜನ, ನಾವೀಗ ಐದು ಜನ ಎತ್ತಿರೋದಷ್ಟೇ. ಓಕೆ, ಒಳಗೆ ಬೂದಿ ಮುಚ್ಚಿದ ಕೆಂಡದಂಗೆ ಸುಮ್ಮನೆ ತುಂಬಿದೆ. ಸರಿ, ಯಾರು ಟಿಕೆಟ್ ಕೊಡ್ಬೇಕು ಅಂತ ನಿಮ್ಗೆ? ಹಂಗಾದ್ರೆ ಈಗ ಯಾರ್ಗ ಕೊಡ್ಲಿ ಬಿಡಿ, ಯಾರ್ಗಾರ ಕೊಡ್ಲಿ, ನಮ್ಮ ಜಿ ಟಿ ದೇವೇಗೌಡರಿಗೆ ಬೇಡ ಅಷ್ಟೇ. ಜಿ ಟಿ ದೇವೇಗೌಡರಿಗೆ ಬೇಡ, ಅವ್ರು ಬಿಟ್ಟು ಯಾರ್ಗಾರ ಕೊಡ್ಲಿ. ಓಕೆ, ಗೆಲ್ಲಿಸ್ತೀರ ನೀವು ಅವಾಗ? ಗೆಲ್ಲಿಸೋಲ್ ಆಮೇಲೆ ನೋಡ್ಲಿ. ಓಕೆ, ಹ್ಮ್ ಹ್ಮ್ ಹ್ಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾವನಹಳ್ಳಿ ಸಿದ್ದೇಗೌಡ್ರೆ, ಥ್ಯಾಂಕ್ ಯು. ಬಿರಿಹುಂಡಿ ಬಸವಣ್ಣ ಅವ್ರ ಇದಾರೆ, ಮಾತನಾಡ್ಸ್ಬಿಡ್ತೀನಿ. ಬಿರಿಹುಂಡಿ ಬಸವಣ್ಣ ಅವ್ರೆ, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಫೈನ್ ಫೈನ್. ಹ್ಮ್, ಬಿರಿಹುಂಡಿ ಬಸವಣ್ಣ ಅವ್ರೆ, ಜಿ ಟಿ ದೇವೇಗೌಡ ವಿರುದ್ಧ ನೀವು ಐದು ಜನ ಮುನಿಸ್ಕೊಂಡ್ಬಿಟ್ಟಿದ್ದೀರಾ, ಈ ಇವರ ವರ್ತನೆ ನಡವಳಿಕೆಗಳು, ಇವರು ಮೂರು ವರ್ಷದಿಂದ ಹೇಳ್ತಿರೋ ಸ್ಟೇಟ್ಮೆಂಟ್ಗಳು, ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ, ಏನೇನೋ ಡಿಸಿಷನ್ ಮಾಡ್ತಿರ್ತಾರೆ ಅಂತ ಹೇಳಿ ಬೇಸರಕ್ಕೆ ಅವ್ರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂತ? ಸ್ವಾಮಿ, ನಾವು ಐದು ಜನ ಸೋಲಿಸ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ. ಹ್ಮ್, ಕ್ಷೇತ್ರದ ಜನತೆ ಅದನ್ನ ತೀರ್ಮಾನ ಮಾಡ್ತಾರೆ. ಆದ್ರೆ ಕಳೆದ ಮೂರುವರೆ ವರ್ಷಗಳಿಂದ ಸನ್ಮಾನ್ಯ ಜಿ ಟಿ ದೇವೇಗೌಡರು ಅವರ ನಡವಳಿಕೆ, ಅವರ ಚಟುವಟಿಕೆಗಳು ಹೇಗಿದ್ವು ಅಂತ ನಿಮ್ಮ ಮಾಧ್ಯಮಗಳಲ್ಲೇ ಇದೆಯಲ್ಲ, ಕರೆಕ್ಟ್? ನಿಜನಾ ಇಲ್ವಾ ಹೇಳಿ? ನಿಜ ನಿಜ ಬಸವಣ್ಣ ಅವರೇ, ನಮ್ ತಕರಾರಿಲ್ಲ ಇದಕ್ಕೆ. ನೋಡಿದ್ದೀವಿ, ರಾಮುಲು ಅವ್ರು ಬರ್ತಾರೆ, ಸಿದ್ದರಾಮಯ್ಯ ಅವ್ರು ಬರ್ತಾರೆ, ಎಲ್ಲ ಕಡೆ ಪಕ್ಕ ಪಕ್ಕದಲ್ಲೇ ಚೇರು. ಮಗನ್ ಒಂದು ಟಿಕೆಟ್ ಕೊಟ್ಬಿಡಿ. ಹುಣಸೂರ ಹುಣಸೂರ್ಗಲ್ವಾ ಕೇಳ್ತಾ ಇದ್ದಿದ್ ಮಗನ್ಗೆ? ಹುಣಸೂರು ಹುಣಸೂರು ಬಿಟ್ಬಿಡಿ, ಮೈಸೂರು ಬಿಟ್ಬಿಡಿ ಅಂತ. ಹುಣಸೂರು, ಚಾಮರಾಜ, ಚಾಮುಂಡೇಶ್ವರಿ, ಪ್ಯಾರ್ನಗರ, ಹ್ಮ್, ಎಲ್ಲವನ್ನು ಅವರೇ ತಮ್ಮ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದಾರಲ್ಲ ಸ್ವಾಮಿ. ಓಕೆ, ನಾವು ಇವತ್ತು ಕೂಡ ನೀವು ಜಿ ಟಿ ದೇವೇಗೌಡರನ್ನ ಕರ್ಕೊಂಡ್ಬರ್ಬೇಡಿ ಪಕ್ಷಕ್ಕೆ ಅಂತ ನಾವ್ ಹೇಳ್ತಾ ಇಲ್ಲ. ಓಕೆ, ಆದ್ರೆ ಜಿ ಟಿ ದೇವೇಗೌಡರು ಸಮ್ಮಿಶ್ರ ಸರ್ಕಾರ ಪತನ ಆದ ನಂತರ ಕಳೆದ ಮೂರುವರೆ ವರ್ಷಗಳಲ್ಲಿ ಏನೇನು ಪಕ್ಷದ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿರ್ಬಹುದು, ಮೂರುವರೆ ವರ್ಷಗಳಲ್ಲಿ ಬಂದಂತ ಚುನಾವಣೆಗಳಿರ್ಬಹುದು, ಚುನಾವಣೆಗಳಂದ್ರೆ ಮೈಮೂಲ್ ಚುನಾವಣೆ ಇರ್ಬಹುದು, ಮತ್ತೆ ಮೇಯರ್ ಚುನಾವಣೆ ಇರ್ಬಹುದು, ಮೈಸೂರಿನ ಮೇಯರ್ ಚುನಾವಣೆ ಇರ್ಬಹುದು, ಮತ್ತೆ ಎಂ ಎಲ್ ಸಿ ಎಲೆಕ್ಷನ್ ಇರ್ಬಹುದು, ಮತ್ತೆ ಪದವೀಧರ ಶಿಕ್ಷಣ ಕ್ಷೇತ್ರದ ಚುನಾವಣೆ ಇರ್ಬಹುದು, ಎಲ್ಲಾ ಚುನಾವಣೆಗಳಲ್ಲೂ ನೀವೇನ್ ಮಾಡಿದ್ರಿ ಸ್ವಾಮಿ? ಅದಲ್ಲದೆ ಹುಣಸೂರಿನ ಉಪಚುನಾವಣೆ ಸೋಮಶೇಖರ್ರು ಅವತ್ತು ಯಾರು ಅಭ್ಯರ್ಥಿ ಆಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ಯಾಕೆ ಜಿ ಟಿ ದೇವೇಗೌಡರ ಮಗನ್ನೇ ಅಭ್ಯರ್ಥಿ ಮಾಡ್ಬೇಕು ಅಂತೇಳಿ ಇದೇ ಕುಮಾರಣ್ಣವರು ಮತ್ತೆ ದೊಡ್ಡವರು ಎಲ್ರು ಕೂಡ ಪ್ರಯತ್ನ ಪಟ್ರು.
ಆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಯಾವುದೇ ರೀತಿ ಒಪ್ಪಿಗೆ ಕೊಡಲಿಲ್ಲ, ಪಕ್ಷದಿಂದ ದೂರ ನಿಂತ್ಕೊಂಡ್ರು. ಅವತ್ತು ಪಕ್ಷಕ್ಕೋಸ್ಕರ ಇದೇ ದೇವರಹಳ್ಳಿ ಸೋಮಶೇಖರ್ ಅವರು ಮನೆ ಹಣ ತಂದು ಸ್ಪರ್ಧೆ ಮಾಡಿದ್ರು, ಚೌಟ್ರಿ ಮಾಡಿದ್ರು, ಕಾಂಪ್ಲೆಕ್ಸ್ ಮಾಡಿದ್ರು. ಇವತ್ತು 15-16 ಕೋಟಿ ಚುನಾವಣೆ ಖರ್ಚು ಮಾಡಿ ಇವತ್ತು ಬೀದಿಗೆ ಬಂದಿದ್ದಾರೆ, ಮನೆ ಹಾಳಾಗಿದೆ. ಅವ್ರನ್ನ ಯಾರು ಉಳಿಸೋರು ಸ್ವಾಮಿ? ಹೌದಾ ಇಲ್ವಾ ಹೇಳಿ. ನಿಜ ನಿಜ ನಿಜ. ಇಷ್ಟೆಲ್ಲ ಮಾಡಿದವ್ರಿಗೆ ನೀವು ಅವ್ರನ್ನೇ ಓಲೈಸಿ ನೀವು ಮಾಡ್ತೀವಿ ಅಂತ ಅಂತೀರಲ್ಲ, ಯಾಕೆ? ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಲ್ವಾ, ಮುಖಂಡರಿಲ್ವಾ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಜಿ ಟಿ ದೇವೇಗೌಡರನ್ನ ಈ ಪಕ್ಷಕ್ಕೆ ಕರ್ಕೊಂಡ್ ಬರಬೇಡಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ನಮ್ ತಕರಾರಿಲ್ಲ, ಚಾಮುಂಡೇಶ್ವರಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡಿ. ಯಾರಿಗೆ ನೀವ್ ಹೇಳಿದಿರಿ ಇಂಥವ್ರು ನೀವು ಮಾಡ್ತೀವಿ ಅಂತ ಪರವಾಗಿಲ್ಲ. ಬೀರಹಳ್ಳಿ ಬಸವಣ್ಣ ಅವರೇ, ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಇದು ನಾವು ಕೇಳ್ಪಟ್ಟಿರೋದು ರಾಜಕೀಯ ವಲಯದಲ್ಲಿ ಇರೋದು, ಇದೇ ನಿಮಗೂ ಹೊಸ್ತಲ್ಲ, ನಮಗೂ ಹೊಸ್ತಲ್ಲ. ರಾಜಕೀಯ ನಿಮ್ ಪಾರ್ಟಿಲಿ ಯಾರು ಕೇಳಿದ್ರು ಹೇಳ್ತಾರೆ, ಬಹಳ ಆತ್ಮೀಯರಿದ್ದಾರೆ. ಏನಾಗುತ್ತೆ ನಿಮ್ ಪಾರ್ಟಿನಲ್ಲಿ ಈ ತರ ಎಲ್ಲ ಮುನಿಸ್ಕೊಂಡಾಗ ಒಂದು ಘಟನೆ ನಡೆಯುತ್ತೆ, ಒಂದು ತುಂಬಾ ಆಶ್ಚರ್ಯವೆನಿಸುವಂತ ಒಂದು ಘಟನೆ ನಡೆಯುತ್ತೆ. ಹಿಂದಿನ ದಿನ ಈಗ ಇಲ್ಲ ಅಂತ ಕಣೋ ಕೊಡಲ್ವಂತೆ ಜಿ ಟಿ ದೇವೇಗೌಡರಿಗೆ, ದೊಡ್ಡಗೌಡರು ಒಪ್ತಾ ಇಲ್ವಂತೆ, ಇಲ್ಲ ಕುಮಾರಣ್ಣ ಒಪ್ತಾ ಇಲ್ವಂತೆ, ಇಲ್ಲ ರೇವಣ್ಣ ಒಪ್ತಾ ಇಲ್ವಂತೆ, ರೇವಣ್ಣ ಅವ್ರಿಗೆ ಇಷ್ಟ ಅಂತೆ, ದೊಡ್ಡಗೌಡ್ರಿಗೂ ಇಷ್ಟ ಅಂತೆ, ಕುಮಾರಣ್ಣನಿಗೆ ಇಷ್ಟ ಇಲ್ವಂತೆ, ಇಲ್ಲ ಕುಮಾರಣ್ಣನಿಗೆ ಇಷ್ಟ ಅಂತೆ, ಇದೆಲ್ಲ ಕೇಳ್ಬಿಟ್ಟಿದೀವಿ ಬಸವಣ್ಣ ಅವರೇ. ಲಾಸ್ಟ್ ಡೇ ಒಂದು ಮ್ಯಾಜಿಕ್ ನಡೆಯುತ್ತೆ. ಇದೇ ಬಸವಣ್ಣ ಬಣ್ಣ ನೀನು ನೀನ್ ಯಾಕಣ ಹಿಂಗ್ ಮುನ್ಸ್ಕೊಂಡಿದ್ಯಾ ಬಣ್ಣ ಅನ್ಬಿಟ್ಟು, ಇದೇ ಬಸವಣ್ಣನ ಇದೇ ಮಾವಿನಹಳ್ಳಿ ಸಿದ್ದೇಗೌಡರನ್ನೆಲ್ಲ ಕರೆದ್ಬಿಟ್ಟು, ನೋಡಪ್ಪ ದೊಡ್ಡಗೌಡ್ರು ತುಂಬಾ ತುಂಬಾ ಹತ್ಕೊಂಡು ಹೇಳ್ಬಿಟ್ರು ನಮಗೆ, ಕಣ್ಣೀರ್ ಹಾಕೊಂಡು ಹೇಳ್ಬಿಟ್ರು, ನೀವೆಲ್ಲ ಹೋಗ್ಬಿಟ್ಟು ನಾಳೆ ಬಿ ಫಾರ್ಮ್ ಅನ್ನ ನೀವೇ ತಗೊಂಡೋಗಿ ಇದೇ ಜಿ ಟಿ ದೇವೇಗೌಡ ಕೈಲಿ ಫಿಲ್ ಮಾಡಿಸಿ ನೀವೇ ನಿಂತು ಬೆಂಬಲವನ್ನ ಸೂಚಿಸಿ ಸಬ್ಮಿಟ್ ಮಾಡಿಸ್ಬೇಕಣಪ್ಪ ಅಂತಾರೆ. ಇದು ನಾವು ಕೇಳಿದಿರೋದು ನೋಡಿದಿರೋದು ಏನಲ್ಲ ಸಿದ್ದೇಗೌಡ್ರೆ, ಬಸವಣ್ಣ ಅವರೇ, ಇದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಯಾವ ಕ್ಯಾಂಡಿಡೇಟ್ ತಿರುಗಿ ಬಿದ್ದಿರ್ತಾನೋ ಅದೇ ಕ್ಯಾಂಡಿಡೇಟ್ ಕಡೆಯಿಂದ ಇನ್ನೊಬ್ಬ ಕ್ಯಾಂಡಿಡೇಟ್ ಅವನಿಗೆ 5 ವರ್ಷ ಹೇಳ್ಕೊಂಡು ಬಂದಿರ್ತಾರೆ, ನಿನಗೆ ಟಿಕೆಟ್, ನೀನೇ ಸುಲ್ತಾನ, ನೀನೇ ರಾಜ ಇಲ್ಲಿ ಅಂತ ಕಡೆಗಳಿಗೆ ಮ್ಯಾಜಿಕ್ ನಡೆದ್ಬಿಟ್ಟು ಇನ್ನೊಬ್ಬ ಟಿಕೆಟ್ ಕೊಟ್ಟಿರ್ತಾರೆ, ಇವನೇ ಹೋಗ್ಬಿಟ್ಟು ಅಲ್ಲಿ ಬೆಂಬಲ ಸೂಚಿಸಿ ಸಬ್ಮಿಟ್ ಮಾಡಿಸ್ತಾರೆ. ಇದು ನಡೆದಿಲ್ವಾ ನಿಮ್ ಪಾರ್ಟಿನಲ್ಲಿ? ಹೇಳ್ಬಿಡಿ ಸರ್, ನನ್ ಆಮೇಲೆ ಹೇಳ್ತೀನಿ. ಇದೆ ಇದನ್ನು ಮಾಡ್ತಾರಲ್ಲ, ಅವಾಗ ನೀವೇನ್ ಮಾಡ್ತೀರಿ ಬಸವಣ್ಣ ಅವರೇ? ಇದಂತೂ ಸಾಧ್ಯವಿಲ್ಲದಂತ ಮಾತು ಸರ್. ಅದಾಗಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಮ್ ನಾಯಕರಾದಂತ ಕುಮಾರಣ್ಣವ್ರಿಗೆ ಇದನ್ನ ನಮ್ಗೆ ಈ ಬೆಳವಣಿಗೆ ಏನ್ ನಡೀತು ಅದ್ರಲ್ಲಿ ಒಂದ್ 2-3 ಮೀಟಿಂಗ್ ಅನ್ನ ನಮ್ ಕರೆದು ಏನ್ ಮಾತಾಡಿದ್ರು ಅಷ್ಟು ಮೀಟಿಂಗ್ ಅಲ್ಲೂ ಕೂಡ ಅವ್ರಿಗೆ ಸ್ಪಷ್ಟವಾದಂತ ನಿಲುವನ್ನ ನಾವು ವ್ಯಕ್ತಪಡಿಸಿದ್ದೇವೆ. ಬೇಕಾದ್ರೆ ರಾಜಕಾರಣ ಬಿಟ್ಟು ಮನೇಲಿ ಇರ್ತೀವಿ ವಿನಯ, ಅಂತ ಸಂದರ್ಭಕ್ಕೆ ನಾವ್ ಯಾರೂ ಕೂಡ ಒಪ್ಕೊಳ್ಳೋ ಪ್ರಶ್ನೆನೆ ಇಲ್ಲ ಸರ್. ಹಂಗು ಅದು ಮೀರು ಇವ್ರು ನಿಂತು ಬಿಟ್ರೆ ಸೋಲಿಸ್ತೀರಾ ನೀವು? ಸ್ವಾಮಿ ನಾನ್ ಸೋಲಿಸ್ತೀನಿ ಅಂತ ಹೇಳಕ್ ಆಗಲ್ಲ, ಜನತೆ ತೀರ್ಮಾನ ಮಾಡ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅಂತ ಹೇಳಿ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಿದಾರಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ರಿಸಲ್ಟ್ ದಿನ ನೋಡ್ಬೇಕು ಅದನ್ನ. ಕುಮಾರಣ್ಣ ಅವರು ದೇವೇಗೌಡರು ಅಥವಾ ದೊಡ್ಡಗೌಡರು ಇಲ್ಲಿ ಜಿ ಟಿ ದೇವೇಗೌಡರು ನಿಲ್ಲಿಸ್ಬಿಟ್ಟು ಪ್ರಚಾರಕ್ಕೆ ಬರಲ್ಲ ಹಾಗಾದ್ರೆ ಮೈಸೂರಲ್ಲಿ ಇವ್ರಿಗೆ ಓಟ್ ಹಾಕಿ ಅಂತ ಅವ್ರು ಕೇಳಲ್ಲ? ನಾವ್ ಅದನ್ನ ಹೇಳಕ್ ಆಗತ್ತಾ? ದೊಡ್ಡ ದೇವೇಗೌಡ ಸಾಹೇಬ್ರು ರಾಷ್ಟ್ರ ಅಧ್ಯಕ್ಷರು, ಅವರು ಒಬ್ಬ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬರದೇ ಇರೋದಕ್ಕಂತ ಸಾಧ್ಯನಾ? ಅವರೆಲ್ಲ ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊ ಬಂದಿರೋರು, ಆತರ ನಡವಳಿಕೆ ನಡ್ಕೊಳಕ್ ಸಾಧ್ಯನಾ ಸರ್? ಕುಮಾರಣ್ಣ ಒಬ್ಬ ಅವರು ಒಬ್ಬ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಬರದೇ ಇರೋಕ್ ಸಾಧ್ಯನಾ ಸರ್? ಆದ್ರೆ ಪ್ರಚಾರ ಅವ್ರ ಏನ್ ಮಾಡ್ಬೇಕು, ಜನಗಳೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಜಿ ಟಿ ದೇವೇಗೌಡ. ಜನ ತೀರ್ಮಾನ ಮಾಡ್ತಾರೆ ಇದನ್ನ, ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಅಂತಂದ್ರೆ ಯಾವುದೇ ವರಿಷ್ಠರು ಒಬ್ಬ ಪಕ್ಷದ ಅಭ್ಯರ್ಥಿ ಪರ ಅಪಪ್ರಚಾರ ಮಾಡೋದಾಗ್ಲಿ ವಿರುದ್ಧ ಮಾಡೋದಾಗ್ಲಿ ಅದ್ ಯಾವ್ದನ್ನು ಮಾಡಲ್ಲ ಅಂತ ನನಗ್ ಗೊತ್ತಿದೆ. ಆದ್ರೆ ಕ್ಷೇತ್ರದ ಜನ ತೀರ್ಮಾನ ತಗೋತಾರೆ ಸರ್ ಈ ವಿಚಾರದಲ್ಲಿ. ಓಕೆ, ಥ್ಯಾಂಕ್ ಯು ಬೀರಿಹುಂಡಿ ಬಸವಣ್ಣ ಅವರೇ, ಟಿವಿ 5 ಜೊತೆ ಮಾತನಾಡೋದಕ್ಕಾಗಿ.